ಫಸ್ಟ್ ಟೈಮ್ ಬಂದಿದ್ದ ಕಮೆಂಟು ಬೋರಿಂಗ್ ಚಾನಲ್ ಅಂತ. ಸೊ ಅದು ಯಾವ ದೃಷ್ಟಿಯಲ್ಲಿ ನೋಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಬೆಳಗ್ಗೆ ನನ್ನ ಎಕ್ಸಸೈಸ್ ಆಲ್ಮೋಸ್ಟ್ ರೊಟೀನ್ ಇವಾಗ ಹೀಗೆ ಇರುತ್ತೆ. ಬೆಳಗ್ಗೆ ಎಕ್ಸಸೈಸ್ ಮಾಡಿದ್ಮೇಲೆ ನಂದು ಡೇ ಸ್ಟಾರ್ಟ್ ಆಗುತ್ತೆ. ಮತ್ತೆ ಒಬ್ಬರು ಕಮೆಂಟ್ ಕೇಳ್ತಾನೆ ಇದ್ದಾರೆ, ವೆಯ್ಟ್ ಲಾಸ್ ವೀಡಿಯೋ ಮತ್ತು ನೀವು ಏನು ಫುಡ್ ತೊಗೋತೀರಾ ವೀಡಿಯೋ ಮಾಡಿ 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 ಅಂತ. ಅದು ಯಾಕೆ ನೀವು ರೆಗ್ಯುಲರಾಗಿ ವೀಡಿಯೋಸ್ ನೋಡಲ್ಲ ಅನ್ನೋದೇ ನನಗೆ ಅರ್ಥ ಆಗ್ತಾ ಇಲ್ಲ. ಸೊ ಪ್ರತಿ ಸಲ ಹೇಳ್ತಾ ಇರ್ತೀನಿ, ರೆಗ್ಯುಲರಾಗಿ ನೋಡಿ, ಪ್ರೀವಿಯಸ್ ವೀಡಿಯೋಸ್ ನೋಡಿ, ಮಾಡ್ತಾನೆ ಇರ್ತೀನಿ ಅಂತ. ನಿಮ್ಮ ಕಮೆಂಟ್ ನೋಡಿನೇ ನಾನು ಆ ಥರ ವೀಡಿಯೋ ಮಾಡ್ತೀನಿ ಆ್ಯಂಡ್ ಶೇರ್ ಮಾಡ್ತೀನಿ. ನೀವು ನೋಡಲ್ಲ ಮತ್ತು ಬೇರೆ ವೀಡಿಯೋಗೆ ಬಂದು ಕಮೆಂಟ್ ಮಾಡ್ತೀರಾ, ಅದೊಂದು ಸ್ವಲ್ಪ ಬೇಜಾರಾಗುತ್ತೆ. ಮಾಡಿದ್ರೂ ನೋಡಲ್ಲ ಮತ್ತು ಕಮೆಂಟ್ ಮಾಡ್ತೀರಾ ಅಂತ ಏನು ಮಾಡೋದಕ್ಕಾಗಲ್ಲ. ನಾನು ಪೂರ್ತಿ ಮಾಡಿರ್ತೀನಿ ನಿಮಗೋಸ್ಕರ, ಬಟ್ ಅದನ್ನು ನೋಡಿದ್ರೆ ಮತ್ತೆ ಬಂದು ಮಾಡ್ತೀರಾ ಕಮೆಂಟು ಬೇರೆ ವೀಡಿಯೋಗೆ, ಏನೋ ಒಂದು ಸ್ವಲ್ಪ ಬೇಜಾರಾಗುತ್ತೆ. ಎಸ್ಸಲ್ಲ ಅಂತ ನಾವು ಹೇಳೋಕ್ಕಾಗುತ್ತೆ ಅಲ್ವಾ? ಇಟ್ಸ್ ಓಕೆ, ನೋಡಬೇಕು ಅಂದ್ಕೊಂಡ್ರೆ ನೋಡಿ. ಸೊ ಈ ಥರ ಇರ್ರೆಗ್ಯುಲರ್ ಆಗಿ ವೀಡಿಯೋಸ್ ನೋಡಿದ್ರೆ ನಿಮಗೂ ಗೊತ್ತಾಗಲ್ಲ. ಸೊ ನನಗೂ ಪದೇ ಪದೇ ಕಮೆಂಟ್ ಬಂದು ಕೇಳ್ತೀರಾ ಅಷ್ಟೇ. ಸೊ ಹೊಸ ಗ್ಯಾಸ್, ಹೊಸ ಸ್ಟೌವ್ ಇಟ್ಟಿದ್ದಾಯಿತು, ಪಿತೃಪಕ್ಷ ಎಲ್ಲ ಮುಗೀತಲ್ಲ. ಸೊ ಮಂಗಳವಾರ ಇಡೋದು ಬೇಡ ಅಂದ್ಬಿಟ್ಟು ಬುಧವಾರನೇ ಇಟ್ಟು ಅದನ್ನೆಲ್ಲ ಒರೆಸ್ಕೊಳ್ತಾ ಇದ್ದೀನಿ ನಾನು ಕ್ಲೀನಾಗಿ ಒಂದು ಕಾಟನ್ ನ್ಯಾಪ್ಕಿನ್ ತಗೊಂಡು. ಇವಾಗ ಕುಂಕುಮ ಅರಿಶಿನ ಎಲ್ಲ ಇಟ್ಟು ಹೂವ ಇಟ್ಟು ಪೂಜೆ ಮಾಡಬೇಕು. ಅಪ್ಪ ಪೂಜೆ ಮಾಡ್ತಾರೆ, ನಾನೆಲ್ಲ ರೆಡಿ ಮಾಡಿ ಇಡ್ತಾ ಇದ್ದೀನಿ. ಏನಕ್ಕಂದರೆ ಇದು ಕೂಡ ನಮಗೆ ಒಂದು ಒಲೆ ಅನ್ನೋದು ದೇವರಿಗೆ ನಾವು ಸಮ ಅಂತ ಹೇಳ್ತಾರಲ್ಲ. ಸೊ ಆಯುರ್ ಪೂಜೆದಲ್ಲಿ ಎಲ್ಲದಕ್ಕೂ ಕೂಡ ಪೂಜೆ ಮಾಡ್ತೀವಿ. ಸೊ ಹಾಗಾಗಿ ಒಲೆ ಪೂಜೆ ಮಾಡೋದು ತುಂಬಾ ಒಳ್ಳೆಯದು ಸ್ಟಾರ್ಟಿಂಗಲ್ಲಿ ಹೊಸ ಸ್ಟೌವ್ ಈ ಥರ ತಂದಾಗ. ಸೊ ಅಪ್ಪ ಸ್ನಾನ ಮಾಡಿ ಫ್ರೆಶ್ ಆಗಿ ಇವಾಗ ಬಂದು ಪೂಜೆ ಮಾಡಿಬಿಟ್ಟು ಹಾಲು ಉಕ್ಕಿಸ್ತಿದ್ದಾರೆ. ಸೊ ಹಾಲು ಒಕ್ಕಿಸೋದು ಕೂಡ ಶುಭಾನೇ ಅಲ್ಲ, ಶುಭ ಸಂಕೇತ ಅದು. ಹಾಗಾಗಿ ಸೊ ಹಾಲು ಉಕ್ತಿದೆ. ಸೊ ಒಂಥರ ಏನೋ ಖುಷಿ ಆಗುತ್ತೆ ಇಂಥವೆಲ್ಲ ನೋಡೋದಕ್ಕೆ. ಸೊ ಹೊಸ ಸ್ಟೌವು, ಹಾಲು ಉಕ್ಕಿಸಿದ್ದು, ಪೂಜೆ ಮಾಡಿದ್ದು, ಇದೆಲ್ಲ ಒಂಥರ ಚೆನ್ನಾಗಿರುತ್ತೆ. ಸೊ ಹಾಗೆ ಇವತ್ತು ಮೂರು ರೆಸಿಪೀಸ್ನ ತೋರಿಸ್ತೀನಿ, ಈಸಿಯಾಗಿ ಫಟಾಫಟ್ ಅಂತ ಆಗೋದು. ಸೊ ಬೆಳಗ್ಗೆ ಜೋಳ ರೊಟ್ಟಿ ಮಾಡ್ತಾಯಿದ್ರು ಅಮ್ಮ, ಅದಕ್ಕೆ ನಾನು ಗೋರಿಕಾಯಿ ಬರುತ್ತಲ್ಲ, ಸೊ ಗೋರಿಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಎಷ್ಟು ಬೇಗ ಆಗೋಗುತ್ತೆ ಗೊತ್ತಾ? ಆಗಲೇ ನೋಡಿದ್ರಿ ನೀವು, ಗೋರಿಕಾಯಿ ಎಲ್ಲ ನಾನು ಕಟ್ ಮಾಡಿಕೊಂಡೆ. ಅದನ್ನು ಕಟ್ ಮಾಡಿ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಬೇಯಿಸ್ಕೊಂಡಿದ್ದೀನಿ ಚೆನ್ನಾಗಿ. ಆ್ಯಂಡ್ ಇವಾಗ ಒಂದು ಪ್ಯಾನ್ಗೆ ಸಾಸಿವೆ, ಜೀರಿಗೆ, ಎಣ್ಣೆ ಮತ್ತು ಕರಿಬೇವಿನ ಸೊಪ್ಪು, ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಮೆತ್ತಗಾಗೋವರೆಗೂ. ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಗೋರಿಕಾಯಿ ಪಲ್ಯಗೆ, ಅನ್ನಕ್ಕೆ, ಏನು ಜೋಳ ರೊಟ್ಟಿ, ಚಪಾತಿ, ಎಲ್ಲದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಹೆಲ್ತಿ ಫುಡ್ ಕೂಡ. ಒಂದು ಸ್ವಲ್ಪ ನಾನು ಅರಿಶಿನ ಹಾಕ್ಕೊಂಡು ಇವಾಗ ಬೇಯಿಸಿರೋ ಅಂಥದ್ದು ಗೋರಿಕಾಯಿ ಈ ರೀತಿ ಉದ್ದುದಾಗಿ ಕಟ್ ಮಾಡಿಕೊಂಡು ಬೇಯೋಕ್ಕೆ ಇಟ್ಟಿದೆ, ಇದು ಆಗಿದೆ. ಸೊ ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಇದು ಆಲ್ರೆಡಿ ಬೆಂದಿರೋದ್ರಿಂದ ಒಂದು ಎಣ್ಣೆಯಲ್ಲಿ ಒಂದು 5 ನಿಮಿಷ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ತುಂಬಾ ಒಳ್ಳೆಯದು, ಏನಕ್ಕಂದರೆ ಫೈಬರ್ ಕಂಟೆಂಟ್ ಸಿಕ್ಕಾಪಟ್ಟೆ ಇರುತ್ತೆ ಇದರಲ್ಲಿ. ಸೊ ವೀಕ್ಲಿ ಒನ್ಸ್ ತಿಂದರೆ ತುಂಬಾ ಒಳ್ಳೆಯದು ಹೆಲ್ತಿಗೆ. ಇದು ಚಟ್ನಿ ಪುಡಿ ಹಾಕ್ಕೊಳ್ತಾ ಇದ್ದೀವಿ. ಇದು ಏನಪ್ಪ, ಸಾಕಷ್ಟು ನಾನು ತೋರಿಸಿದ್ದೀನಿ. ಆ್ಯಂಡ್ ಹಾಗೆ ಇದು ಕಾಯಿ ತುರಿ. ಚಟ್ನಿ ಪುಡಿ ಅಂದರೆ ಕಡಲೆಬೀಜದಿಂದ ಮಾಡೋದು. ಆ ಚಟ್ನಿ ಪುಡಿ ಹಾಕಿದ್ರೆ ತುಂಬಾ ಟೇಸ್ಟ್ ಇರುತ್ತೆ. ಓಕೆ, ನಿಮ್ಮ ಮನೇಲಿ ಇಲ್ಲ ಅಂದರೆ ಓಕೆ, ಕಾಯಿ ತುರಿ ಹಾಕ್ಬಿಟ್ಟು ಕೊನೆಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರು ತುಂಬಾ ಚೆನ್ನಾಗಿರುತ್ತೆ. ಸೊ ಇದು ಮುಗಿದು ಗೋರಿಕಾಯಿ ಪಲ್ಯ, ಯಮ್ಮಿ ಆಗಿ ಆ್ಯಂಡ್ ಹೆಲ್ತಿ ಕೂಡ ತುಂಬಾ ಒಳ್ಳೆಯದು, ಹೆಲ್ತಿ ಒಂದು ಪಲ್ಯ ಅಂತಲೇ ಹೇಳ್ಬೋದು. ಆಗಲೇ ಹೇಳಿದೆ, ಫೈಬರ್ ಕಂಟೆಂಟು ತುಂಬ ಜಾಸ್ತಿ ಇರುತ್ತೆ. ಸೊ ಇದು ಜೋಳ ರೊಟ್ಟಿಗೆ ತಿಂದರೆ ಸಕ್ಕರಾಗಿರುತ್ತೆ ಟೇಸ್ಟು. ಸೊ ಮತ್ತು ಮಧ್ಯಾಹ್ನಕ್ಕೆ ನಾನು ಹೀರೆಕಾಯಿ ಇತ್ತು, ಸೊ ಹೀರೆಕಾಯಿ ಚಟ್ನಿ ಮಾಡೋಣ ಅಂತ. ಮೊದಲು ನಾನು ಒಂದು ಪ್ಯಾನ್ಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಕಡಲೆಬೇಳೆ, ಉದ್ದಿನ ಬೇಳೆ, ಒಂದು ಸ್ವಲ್ಪ ಹಸಿರುಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಹಾಗೆ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ತೀನಿ.
ಸೊ ಬೇಗನೆ ಆಗೋಗುತ್ತೆ ನಾನು ತೋರಿಸೋವಂಥ ರೆಸಿಪೀಸು. 5-10 ನಿಮಿಷದೊಳಗೇ ನೀವು ಮಾಡ್ಕೊಂಬಿಡ್ಬೋದು. ಸೊ ಇದು ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆದಮೇಲೆ ಹೀರೆಕಾಯಿನ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ವಾಶ್ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಇದಕ್ಕೆ ಒಂದು ಸ್ವಲ್ಪ ನಾನು ಅರಿಶಿನ ಹಾಕ್ಕೊಳ್ತೀನಿ, ಹಾಗೆ ಸಿಪ್ಪೆ ಸಮೇತ ಬೆಳ್ಳುಳ್ಳಿ ಕೂಡ ಹಾಕ್ಕೋತೀನಿ. ಬೇಕು ಅಂದರೆ ನೀವು ಈರುಳ್ಳಿ ಕೂಡ ಆ್ಯಡ್ ಮಾಡ್ಕೋಬೋದು, ಅದು ಆಪ್ಷನಲ್ಲು. ನಾನೇನು ಈರುಳ್ಳಿ ಏನು ಆ್ಯಡ್ ಮಾಡಿಲ್ಲ. ಬೆಳ್ಳುಳ್ಳಿ ಮಾತ್ರ ಈ ಥರ ಸಿಪ್ಪೆ ಸಮೇತ ನಾನು ಹಾಕ್ಕೊಂಡು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಅದನ್ನು ಮಿಕ್ಸಿ ಜಾರ್ಗೆ ತೆಕ್ಕೊಂಡೆ. ಇವಾಗ ಅದೇ ಪ್ಯಾನ್ಗೆ ಒಂದು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ವಾಶ್ ಮಾಡಿರೋವಂಥದ್ದು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಬೇಗನೆ ಬೇಯುತ್ತೆ ಅಂತ. ನೀರೇನು ಹಾಕೋದಿಲ್ಲ. ಸೊ ಹೀರೆಕಾಯಿ ಗೊತ್ತಲ್ಲ ವಾಟರ್ ವೆಜಿಟೇಬಲ್ಲು, ಸೊ ಅದು ನೀರು ಬಿಡೋವರೆಗೂ ಮೆತ್ತಗಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹೈ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಬೋದು, ಬೇಗನೆ ಆಗೋಗುತ್ತೆ, ನೀರೆಲ್ಲ ಬರುತ್ತೆ. ಸೊ ಅದೇ ಸಾಫ್ಟ್ ಆಗುತ್ತೆ. ಸೊ ಸಾಫ್ಟ್ ಎಲ್ಲ ಆದಮೇಲೆ ಇದನ್ನು ಕೂಡ ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಮತ್ತು ಇಷ್ಟೇ ಇಷ್ಟು ಒಂದು ಹುಣಸೆ ಹಣ್ಣು ಹಾಕ್ಕೊಂಡಿದ್ದೀನಿ. ಇವಾಗ ಇದಿಷ್ಟನ್ನು ನೀರು ಹಾಕ್ಕೊಳ್ದೇ ರುಬ್ಬೇಕು, ಏನಕ್ಕಂದರೆ ಅದರಲ್ಲಿ ನೀರು ಇರುತ್ತಲ್ಲ ಹೀರೆಕಾಯಲ್ಲಿ. ಹಾಗಾಗಿ ನಿಮ್ಗೆ ಬೇಕು ಅಂದರೆ ಒಂಚೂರು ಹಾಕ್ಕೋಬೋದು, ಒಂದು ಸ್ವಲ್ಪ ಜಾಸ್ತಿ ಗಟ್ಟಿ ಬೇಡ ಅನ್ನೋರು ಒಂದಿಷ್ಟೇ ಇಷ್ಟು ಒಂದು ಚಿಕ್ಕ ಲೋಟ ಅರ್ಧ ಹಾಕ್ಕೋಬೋದು ಅಷ್ಟೇ. ಇವಾಗ ಒಗ್ಗರಣೆ ಹಾಕ್ಕೊಂಡೆ, ಮಾಮೂಲಿ ಸಾಸಿವೆ, ಜೀರಿಗೆ, ಕಡಲೆಬೇಳೆ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಹೀರೆಕಾಯಿ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ಎಲ್ಲದಕ್ಕೂ ಕಾಂಬಿನೇಷನ್ ಆಗಿ. ಹಾಯ್ ಫ್ರೆಂಡ್ಸ್, ಮಧ್ಯಾಹ್ನ ವ್ಲಾಗ್ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಕೆಲಸ ಆಯಿತು ಅದರಲ್ಲಿದ್ದೆ. ವ್ಲಾಗ್ಸ್ ಎಲ್ಲ ನೋಡಿ, ಐಕ್ಯಾದು, ಮಲೇಶ್ವರಂದು ಮತ್ತು ಶಾಪಿಂಗ್ ಹಾಲ್ ಎಲ್ಲನೂ ಮಾಡಿದ್ದೀನಿ, ಮಿಸ್ ಮಾಡ್ಕೊಂಡಿದ್ರೆ ನೋಡಿ. ಯಾರೋ ಮಲ್ಲೇಶ್ವರಂ ಸ್ಟ್ರೀಟ್ ಶಾಪಿಂಗ್ಗೆ ಬೋರಿಂಗು ಜಾಸ್ತಿ ನೆವರ್ ರೆಕಮೆಂಡ್ ದಿಸ್ ಚಾನೆಲ್ ಅಂತ ಕಮೆಂಟ್ ಮಾಡಿದರು. ಬೋರಿಂಗ್ ಆದರೆ ನೋಡಲೇಬೇಡಿ. ಸೊ ಯಾರಿಗೂ ಅನಿಸ್ದಲ್ಲೇ ಇರೋದು ಫಸ್ಟ್ ಕಮೆಂಟ್ ನನಗೆ ಈ ಥರ ಬಂತು, ಬೋರಿಂಗ್ ಚಾನೆಲ್ ಅಂತ. ಸೊ ಐ ಥಿಂಕ್ ಅವರೇ ಬೋರ್, ಸೊ ಅವರೇ ಒಂಥರ ಬೋರಿಂಗ್ ಜೀವನ ನಡೆಸ್ತಿರ್ಬೇಕು ಅಂತ ಅನಿಸುತ್ತೆ ಅದಕ್ಕೆ. ಸೊ ಸ್ಟ್ರೀಟ್ ಶಾಪಿಂಗ್ ವೀಡಿಯೋಸ್ ಎಲ್ಲ ಇನ್ನು ಹೆಂಗಿರುತ್ತೆ ಅಲ್ವಾ, ಅದರಲ್ಲಿ ನಾವು ಡ್ಯಾನ್ಸ್ ಮಾಡ್ಕೊಂಡು ಏನಾದರೂ ಕುಕಿಂಗ್ ತೋರಿಸ್ಕೊಂಡು ಮಾಡೋಕ್ಕಾಗುತ್ತ ಇಲ್ಲ ಅಲ್ವಾ. ಸೊ ಬೋರಿಂಗ್ ಅಂದರೆ ನೋಡಲೇಬೇಡಿ. ಸೊ ನಿಮಗೆ ಇಷ್ಟ ಇಲ್ಲ ಅಂದ್ಬಿಟ್ಟು ಆ ಥರ ಬಂದು ಕಮೆಂಟ್ ಅಂದರೆ ನನ್ನ ಚಾನಲ್ಗೆ ಈ ಥರ ಫಸ್ಟ್ ಟೈಮ್ ಬಂದಿದ್ದು ಕಮೆಂಟು, ಬೋರಿಂಗ್ ಚಾನಲ್ ಅಂತ. ಸೊ ಅದು ಯಾವ ದೃಷ್ಟೀಲಿ ನೋಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಜಾಸ್ತಿ ಜನ ಸ್ಟ್ರೀಟ್ ಶಾಪಿಂಗ್ ನೋಡಿರಲ್ಲ ಅಂಥವ್ರಿಗೆ ಯೂಸ್ಫುಲ್ ಆಗುತ್ತೆ. ನೋಡಿದವ್ರೆ ಕೆಲವರಿಗೆ ಶಾಪಿಂಗ್ ವೀಡಿಯೋಸ್ ನೋಡೋದಕ್ಕೆ ಇಷ್ಟ, ನಾವು ಏನೇನು ಶಾಪಿಂಗ್ ಮಾಡ್ತೀವಿ, ಹೇಗೆ ಶಾಪಿಂಗ್ ಮಾಡ್ತೀವಿ ಅಂತ ನೋಡೋದಕ್ಕೆ ಇಷ್ಟ. ಸೊ ನಿಮಗೆ ಇಷ್ಟ ಇಲ್ಲ ಅಂದರೆ ನೀವು ಹೋಗಿ ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ, ಯಾರು ಬೇಡ ಅಂದರು ಅಲ್ವಾ. ಸೊ ಅಂಥವೆಲ್ಲ ಇವಾಗ ನಾನು ತಲೆನೇ ಕೆಡಿಸ್ಕೊಳ್ಳೋಲ್ಲ ನೆಗೆಟಿವ್ ಕಮೆಂಟ್ಸು. ಮೊದಲೆಲ್ಲ ತುಂಬ ತಲೆ ಕೆಡಿಸ್ಕೊತಾ ಇದ್ದೆ ನೆಗೆಟಿವ್ ಕಮೆಂಟ್ಸ್ ಬಂದರೆ, ಅಯ್ಯೋ ಹಾಗೆ ಹೀಗೆ ಅಂತ. ಬಟ್ ಇವಾಗ ತಲೆನೇ ಕೆಡಿಸ್ಕೊಳ್ಳೋಲ್ಲ. ಅಂಥವ್ರಿಗೆ ನಾನು ರಿಪ್ಲೈ ಕೂಡ ಕೊಡೋಲ್ಲ, ಜಸ್ಟ್ ಡಿಲೀಟ್ ಮಾಡ್ತೀನಿ ಇಲ್ಲಾಂದರೆ ಅವ್ರನ್ನ ಹೈಡ್ ಮಾಡಿಬಿಡ್ತೀನಿ. ಇವೆರಡೇ ಕೆಲಸನೇ ನಾನು ಮಾಡೋದು. ಜಾಸ್ತಿ ನೆಗೆಟಿವ್ ಜನನ ತಲೆ ಕೆಡಿಸ್ಕೊಂಡಷ್ಟು ನಮಗೆ ಜಾಸ್ತಿ ನೆಗೆಟಿವಿಟಿ, ನಮಗೆ ಒಂಥರ ತಲೆಯಲ್ಲಿ ಅದೇ ಓಡ್ತಾ ಇರುತ್ತೆ. ಸೊ ಇಂಥವನ್ನೆಲ್ಲ ಬಿಡಬೇಕು. ಸೊ ಇವಾಗ ರಾತ್ರಿಗೆ ಚಪಾತಿ ಮತ್ತು ಟೊಮ್ಯಾಟೊ ಇದು ಎಲ್ಲ ನೋಡಿ ಹಿಂಗೆ ಮಧ್ಯಾಹ್ನ ಅನ್ನೋದು ರಾತ್ರಿಗೆ. ಸೊ ಚಪಾತಿ ಅನ್ನೋದು ಇದನ್ನು ಟೊಮ್ಯಾಟೊ ಏನೇನೋ ಹೇಳ್ತಾ ಇದ್ದೀನಿ. ಸೊ ಚಪಾತಿ ಮಾಡಿಬಿಟ್ಟು ಅದಕ್ಕೆ ಆಲೂ ಕರಿ ಮಾಡೋಣ ಅಂತ. ಜಾಸ್ತಿ ಜನ ಅಕ್ಕ ಕುಕಿಂಗ್ ವೀಡಿಯೋಸ್ ಮಾಡಿ ಕುಕಿಂಗ್ ರೆಸಿಪೀಸ್ ತೋರಿಸಿ ಅಂತಲೂ ಕೇಳ್ತಿದ್ರ. ಸೊ ಸಾಧ್ಯವಾದಷ್ಟು ರೆಸಿಪೀಸ್ ನಾನು ಕೂಡ ತೋರಿಸೋದಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ. ಸೊ ಇವತ್ತು ಹಾಕಿ ಆಲೂ ಕರಿ ನಾನು ಹೇಗೆ ಮಾಡ್ತೀನಿ ಅಂತ ರೆಸಿಪಿ ಕೂಡ ತೋರಿಸ್ತೀನಿ, ಬೇಗ ಆಗೋಗುತ್ತೆ. ಹಾಗೆ ತರಕಾರಿ ಕೂಡ ತರಬೇಕು, 1 ವೀಕ್ ಮಾತ್ರ ತರಬೇಕು. ಸೊ ನೆಕ್ಸ್ಟ್ ವೀಕ್ ಎಲ್ಲ ಒಂದು ಸ್ವಲ್ಪ ಪ್ಲ್ಯಾನ್ಸ್ ಇದೆ. ಸೊ ಹಾಗಾಗಿ ರೆಗ್ಯುಲರಾಗಿ ವೀಡಿಯೋಸ್ ನೋಡಿ ಗೊತ್ತಾಗುತ್ತೆ ಏನು ಪ್ಲ್ಯಾನ್ಸ್ ಇದೆ ಅಂತ. ಹಾಗೆ ಆಯುಧ ಪೂಜೆ ಹಬ್ಬ ನಮ್ಮದು ಫ್ಯಾಕ್ಟ್ರಿ ಇದೆ ಅಂತ ಹೇಳಿದ್ನಲ್ಲ. ಸೊ ಅದಕ್ಕೆ ಸಿಹಿ ಬೂಂದಿ ಮತ್ತು ಖಾರ ಬೂಂದಿ ಮನೇಲೇ ಮಾಡಿಸ್ತೀವಿ. ನಮ್ಮ ಮನೆ ಪಕ್ಕದವರೇ ಅಡುಗೆ ಭಟ್ರು ಕಮ್ ಫ್ಯಾಮಿಲಿ ಫ್ರೆಂಡ್ ನಮಗೆ ಸಕಸಲ್ಲಿ ಹೇಳಿದ್ದೀನಿ ಅವ್ರ ಬಗ್ಗೆ, ಅವ್ರು ಮಾಡಿಕೊಡ್ತಾರೆ ಬಂದು. ಆಚೆ ತರಿಸ್ಬೋದು ಬಟ್ ಯಾವುದ್ಯಾವುದೋ ಎಣ್ಣೆ ಯೂಸ್ ಮಾಡಿರ್ತಾರೆ. ಸೊ ನಾವು ಮನೇಲೇ ಫ್ರೆಶಾಗಿ ಮಾಡಿಸಿದ್ರೆ ಸೊ ಮಕ್ಕಳು ಕೂಡ ಸ್ನ್ಯಾಕ್ ಟೈಪ್ ತಿನ್ಬೋದು, ಸ್ಕೂಲಿಗೆ ಕಳಿಸ್ಬೋದು. ಆ್ಯಂಡ್ ಈ ಖಾರ ಬೂಂದಿ ಏನಿದೆ ಬಿಸಿಬೇಳೆ ಭಾತಕ್ಕೆ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಸಿಹಿ ಬೂಂದಿನೂ ಅಷ್ಟೇ, ಸ್ನ್ಯಾಕಿಗೆ ತುಂಬ ಚೆನ್ನಾಗಿರುತ್ತೆ ತಿನ್ಬೋದು ಅಂತ. ಸೊ ಮಕ್ಕಳಿಗೆ ಒಂದು ಸ್ವಲ್ಪ ಫ್ರೆಶಾಗಿ ಮಾಡಿಕೊಟ್ರೆ ಒಳ್ಳೆಯದಲ್ಲ ಹೆಲ್ತಿಗೆ ಅಂದ್ಬಿಟ್ಟು ಸೊ ಮಾಡಿಸ್ತಾ ಇದ್ದೀವಿ. ಅದ್ರದ್ದು ವೀಡಿಯೋ ಕೂಡ ನಾನು ರೆಸಿಪಿದು ಕಂಪ್ಲೀಟ್ ವೀಡಿಯೋ ಹಾಕ್ತೀನಿ. ಸೊ ಮಾಡಿಸ್ಬೇಕು ಅಂದ್ಕೊಂಡಿರೋರು ಮಾಡ್ಬೋದು, ಇಲ್ಲ ನೀವು ಚಿಕ್ಕ ಚಿಕ್ಕ ಕ್ವಾಂಟಿಟಿ ನೀವು ಮನೇಲೇ ಮಾಡ್ಕೋಬೇಕು ಅಂದರೆ ಮನೇಲಿ ಕೂಡ ನೀವು ಮಾಡ್ಕೋಬೋದು. ಸೊ ಹಾಗಾಗಿ ಪ್ರತಿಯೊಂದು ವೀಡಿಯೋಸ್ನೂ ನೋಡಿ ಫಾಲೋ ಮಾಡಿ ರೆಗ್ಯುಲರಾಗಿ ನೋಡ್ತಾ ಇರಿ. ಸೊ ನಿಮ್ಗೊಂದು ಫ್ಲೋ ಅಲ್ಲಿ ವೀಡಿಯೋಸ್ ಎಲ್ಲ ಸಿಗುತ್ತೆ. ಆಮೇಲೆ ಸಾಕಷ್ಟು ಜನ ಶಿ
ಆಮೇಲೆ ಸಾಕಷ್ಟು ಜನ ನೀವು ಬ್ಯಾಂಗ್ಳೂರು ಅಂದರೆ ಐಕ್ಯ ಮತ್ತು ಮಲ್ಲೇಶ್ವರಂಗೆ ಹೋದಾಗ ಮಕ್ಕಳನ್ನ ಎಲ್ಲಿ ಬಿಟ್ಟೋಗಿದ್ದೀರಾ ಅಂತ ಕೇಳಿದ್ರೆ ನಾನು ಐಕ್ಯ ಸ್ಟಾರ್ಟಿಂಗ್ ವಿಡಿಯೋದಲ್ಲೇ ಹೇಳಿದ್ದೀನಿ ಅದು. ಸೊ ನಾನು ಅಮ್ಮ ಅಷ್ಟೇ ಬಂದಿರೋದು, ಅಲ್ಲಿಂದ ತಂಗಿ ಅವ್ರ ಹಸ್ಬೆಂಡ್ ಬರ್ತಾರೆ. ಸೊ ಅಪ್ಪ ಪ್ರಕುಲ್ ಪಾಪು ಏನಿದ್ದಾರೆ ಅವ್ರ ಮನೆಯಲ್ಲೇ ಇದ್ದಾರೆ. ಏನಕ್ಕಂದರೆ ಲಸಿಕನ ಹ್ಯಾಂಡಲ್ ಮಾಡೋದಕ್ಕೆ ಆಗಲ್ಲ, ಅವಳನ್ನ ಎತ್ಕೋಬೇಕು, ಓಡಾಡಬೇಕು, ನಮಗೆ ಓಡಾಡಿ ಓಡಾಡಿ ಸುಸ್ತಾಗೋಗಿರುತ್ತೆ, ಅವಳನ್ನ ಎತ್ಕೊಂಡು ಇನ್ನೊಂದು ಸುಸ್ತು, ಮಕ್ಳಿಗೂ ಕೂಡ ಟಯರ್ಡ್ ಆಗಿರುತ್ತೆ ಅಂತ ಮನೆಯಲ್ಲೇ ಅಪ್ಪ ಜೊತೆನೆ ಇದ್ದಾರೆ ಅಂತ ಹೇಳಿದೆ. ಸೊ ಅದನ್ನು ನೋಡಿರಲ್ಲ ಮತ್ತು ಕಮೆಂಟ್ ಮಾಡಿ ಕೇಳ್ತೀರ ಈ ಥರ. ಸೊ ಹಾಗಾಗಿ ಪ್ರತಿಯೊಂದು ವಿಡಿಯೋ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ, ಅವಾಗ ನಿಮಗೂ ಸಿಗುತ್ತೆ ಮತ್ತು ಕಮೆಂಟ್ ಮಾಡಿ ಕೇಳಬೇಕು ಅನ್ನೋ ನೆಸೆಸಿಟಿ ಕೂಡ ಇರೋದಿಲ್ಲ. ಏ ಲಸಿಕಾ ಬಾಯ್ ಬಾಯ್ ಹಾಯ್ ಮಾಡು. ಹಾಯ್. ಎಣ್ಣೆ ಹಚ್ಚಿಬಿಟ್ಟು ಫುಲ್ಲು ಜುಟ್ಟಾಕಿದ್ದೀನಿ ನಾನು ಲಸಿಕಾಗೆ, ಬೊಟ್ಟಿಡಬೇಕು. ಹ್ಞೂ, ಬೊಟ್ಟೆ ಇಟ್ಟಿಲ್ಲ ನಾನು ಲಸಿಕಾಗೆ, ಬೊಟ್ಟು ಇಟ್ಟಿಲ್ಲ. ಕೂದಲು ಬೆಳೆದೋಗ್ಬಿಟ್ಟಿದೆ, ಸೊ ಮುಡಿ ಇದೆ ಅಲ್ಲ, ಮುಡಿ ಹರಕೆ ಇದೆ. ಸೊ ಹಾಗಾಗಿ ಮುಡಿ ಅಂದರೆ ಆಲ್ರೆಡಿ ಒಂದು ಸತಿ ಆಗಿದೆ ಮುಡಿ, ಎರಡನೇ ಸತಿ ಬೇಡ್ಕೊಂಡಿದ್ದೆ. ಸೊ ಹಾಗಾಗಿ ಆ ವಿಡಿಯೋಸ್ ಎಲ್ಲ ಬರುತ್ತೆ ನೋಡಿ, ಎಲ್ಲೆಲ್ಲ ಹೋಗ್ತೀವಿ, ಎಲ್ಲಿ ಮುಡಿ ಆಲ್ರೆಡಿ ಒಂದು ಸತಿ ಹೇಳಿದೆ. ಸೊ ಹಾಗಾಗಿ ರೆಗ್ಯುಲರಾಗಿ ನೋಡ್ತಾ ಇರಿ, ಅವೆಲ್ಲ ನೆಕ್ಸ್ಟ್ ವೀಕ್ ಪ್ಲ್ಯಾನ್ಸ್ ಇದೆ. ಹಾಗಾಗಿ ಇವಾಗ ನವರಾತ್ರಿ ಅಲ್ಲ, ಹಾಗಾಗಿ ಪ್ರತಿ ದಿನ ನವರಾತ್ರಿ ಪೂರ್ತಿ ಸಂಜೆ ದೀಪ ಹಚ್ಚಿ ಇಡೋಣ ಅಂತ. ಈ ಥರ ಹಚ್ಚಿದ್ರೆ ತುಂಬಾ ಒಳ್ಳೆಯದು ಹೊಸಲು ಮುಂದೆ. ನವರಾತ್ರಿ 9 ದಿನವೂ ಹಚ್ಚಿದ್ರೆ ತುಂಬಾ ಒಳ್ಳೆಯದು, ಹಾಗೆ ದಿವಾಳಿ ದಿನವೂ ಅಷ್ಟೇ, ದೀಪಾವಳಿ ದಿನವೂ ಅಷ್ಟೇ ಹಚ್ಚಿದ್ರೆ ತುಂಬಾ ಒಳ್ಳೆಯದು, ಅದು ಎಸ್ಪೆಷಲಿ ಹೊಸಲು ಮುಂದೆ ಹಚ್ಚಿದ್ರೆ ತುಂಬಾ ಒಳ್ಳೆಯದು. ಇವಾಗ ರಾತ್ರಿಗೆ ನಾನು ಆಗಲೇ ಹೇಳಿದೆ ಆಲೂ ಕರಿ ಮಾಡೋಣ ಚಪಾತಿಗೆ ಅಂತ ಪ್ಯಾನ್ ಇಟ್ಕೊಂಡಿದ್ದೀನಿ, ಅದಕ್ಕೆ ಒಂಚೂರು ಎಣ್ಣೆ ಪಲಾವ್ ಎಲೆ ಜೀರಿಗೆ ಸಾಸಿವೆ ಹಾಕ್ಕೊಂಡು ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋದು ಆನಿಯನ್ಸು, ಟೊಮ್ಯಾಟೊ ಮತ್ತು ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಮೂರು ಏನಿದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಟೊಮ್ಯಾಟೊ ಈರುಳ್ಳಿ ಚೆನ್ನಾಗಿ ಬೇಯಬೇಕು, ಬೇಗನೆ ಬೆಂದೋಗ್ಬಿಡುತ್ತೆ ಟೊಮ್ಯಾಟೊನೂ ನಾನು ಈರುಳ್ಳಿ ಒಟ್ಟಿಗೆ ಹಾಕ್ಬಿಡ್ತೀನಿ, ಟೈಮ್ ಸೇವ್ ಆ್ಯಂಡ್ ಗ್ಯಾಸ್ ಸೇವ್ ಆಗುತ್ತೆ, ಬೇಗನೆ ಆಗೋಗುತ್ತೆ. ಆ್ಯಂಡ್ ಇದಕ್ಕೆ ನಾನೊಂದು ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಸೊ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು. ನೆಕ್ಸ್ಟ್ ಇವಾಗ ನಾನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡಬೇಕು ಹಸಿ ವಾಸನೆ ಎಲ್ಲ ಹೋಗೋವರೆಗೂ. ನೆಕ್ಸ್ಟ್ ನಾನು ಇದಕ್ಕೆ ಆಲೂಗಡ್ಡೆನ ಹಸಿದೆ, ಏನೂ ಬೇಯಿಸಿಲ್ಲ, ಈ ರೀತಿ ದಪ್ಪ ದಪ್ಪ ಆಗಿ ಕಟ್ ಮಾಡ್ಕೊಂಡಿದ್ದೀನಿ, ಈ ಸೈಜಲ್ಲಿ ಬೇಯಿಸಿಲ್ಲ, ಹಸಿದೆ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಟೊಮ್ಯಾಟೊ ಈರುಳ್ಳಿ ಅರಿಶಿನ ಉಪ್ಪು ಎಲ್ಲ ಏನು ಹಾಕಿದ್ದೀವಿ ಅದು ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಎಣ್ಣೆಯಲ್ಲೇ ಫ್ರೈ ಮಾಡೋಣ ಚೆನ್ನಾಗಿ ಆಲೂಗಡ್ಡೆ. ನೆಕ್ಸ್ಟ್ ಇದಕ್ಕೆ ನಾನು ಕಲ್ಲುಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ. ಸೊ ಪೊಟ್ಯಾಟೊ ಎಷ್ಟು ಕುದಿಬೇಕು ಅಷ್ಟು ನೀರು ಹಾಕ್ಕೊಂಡು, ಏನಕ್ಕಂದ್ರೆ ಪೊಟ್ಯಾಟೊ ಒಂದು ಸ್ವಲ್ಪ ಗಟ್ಟಿ ಗ್ರೇವಿ ಮಾಡ್ತಾಯಿಲ್ಲ ನಾನು, ಮೀಡಿಯಂ ಗ್ರೇವಿ ಮಾಡ್ತಾಯಿದ್ದೀನಿ ಚಪಾತಿಗೆ ಬೇಕಾಗುತ್ತೆ ಅಂತ. ಸೊ ಹಾಗಾಗಿ ಮೀಡಿಯಂ ಕನ್ಸಿಸ್ಟೆನ್ಸಿಲಿ ನಾನು ನೀರು ಹಾಕ್ಕೊಳ್ತೀನಿ. ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಉಪ್ಪೆಲ್ಲ ಹಾಕಿದ್ಮೇಲೆ. ಇವಾಗ ನಾನು ನಿಮಗೆ ಎಷ್ಟು ಬೇಕು ಗಟ್ಟಿ ಬೇಕು ಅಂದರೆ ಒಂದು ಸ್ವಲ್ಪ ನೀರು ಕಡಿಮೆ ಹಾಕ್ಕೊಳ್ಳಿ, ಇಲ್ಲ ಮೀಡಿಯಂ ಬೇಕು ಅಂದರೆ ಒಂದು ನಾನು 2 ಗ್ಲಾಸ್ ಹಾಕ್ಕೊಳ್ತಾ ಇದ್ದೀನಿ. ಸೊ ಚೆನ್ನಾಗಿ ಬೇಯಬೇಕು, ಆಲ್ಮೋಸ್ಟ್ ಒಂದು 40% ಎಣ್ಣೆಯಲ್ಲಿ ಬೆಂದಿರುತ್ತೆ ಪೊಟ್ಯಾಟೊ, ಇನ್ನು 60% ನೀರಲ್ಲಿ ಬೆಂದರೆ ಸಾಕಾಗುತ್ತೆ. ಸೊ ಮಸಾಲೆ ಎಲ್ಲ ಏನೂ ಇರಲ್ಲ, ಮೈಲ್ಡಾಗಿ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಆಲೂಗಡ್ಡೆ ಚಪಾತಿ ಕಾಂಬಿನೇಷನು ಹೇಳಿ ಮಾಡಿಸ್ದಂಗಿರುತ್ತೆ. ಆ್ಯಂಡ್ ಹಾಗೆ ಖಾರಕ್ಕೆ ನಾನು ಅಚ್ಚಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ, ಹಾಗೆ ಒಂಚೂರು ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ, ಹಾಗೆ ಗರಂ ಮಸಾಲೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಗರಂ ಮಸಾಲೆ ಕೂಡ ಆಪ್ಷನಲ್ಲೂ ಚೆನ್ನಾಗಿರುತ್ತೆ, ಒಂದು ಟೇಸ್ಟು ಫ್ಲೇವರ್ಗೆ ಅಂತ ಗರಂ ಮಸಾಲೆನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಆ ಮಸಾಲೆ ವಾಸನೆ ಎಲ್ಲ ಹೋಗೋವರೆಗೂ ಮಿಕ್ಸ್ ಮಾಡ್ಕೊಳ್ತೀನಿ. ಸೊ ಇದು ಮಸಾಲೆ ಎಲ್ಲ ಹಾಕಿದ್ಮೇಲೆ ಒಂದು 10 ನಿಮಿಷ ಲೋ ಫ್ಲೇಮಲ್ಲಿ ಕುದಿಸಿದ್ರೆ ಒಂದು ಸ್ವಲ್ಪ ಗಟ್ಟಿಯಾಗುತ್ತೆ ಆ ಗ್ರೇವಿ, ಚಪಾತಿ ಕಾಂಬಿನೇಷನ್ಗೆ ತುಂಬಾ ಚೆನ್ನಾಗಿರುತ್ತೆ. ಕೊನೆಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಯಮ್ಮಿ ಆಲೂ ಕರ್ರಿ ಸಕ್ಕತ್ತಾಗಿರುತ್ತೆ. ಸೊ ಏನೂ ರುಬ್ಬೋ ಅವಶ್ಯಕತೆ ಇರಲ್ಲ, ಎಂಥದ್ದು ಇರಲ್ಲ, ಬೇಗನೆ ಫಟಾಫಟ್ ಅಂತಲೇ ಮಾಡ್ಕೋಬೋದು. ಸೊ ಇದಕ್ಕೆ ಚಪಾತಿ ಕೂಡ ಇಲ್ಲಿ ರೆಡಿ ಆಗ್ತಿದೆ. ನಾವು ಚಪಾತಿ ಡ್ರೈ ಚಪಾತಿ ತಿನ್ನಲ್ಲ, ಆಯಿಲ್ ಹಾಕಿ ಮಾಡಿದ್ರೇ ನಮಗೆ ಚಪಾತಿ ಇಷ್ಟ ಆಗುತ್ತೆ, ಏನೋ ಟೇಸ್ಟ್ ಚೇಂಜ್ ಆಗುತ್ತೆ, ಸಾಫ್ಟ್ ಆಗಿರುತ್ತೆ ಅಂತ. ಸೊ ಡ್ರೈ ಚಪಾತಿ ತಿನ್ನೋದಕ್ಕೆ ಮನಸ್ಸಾಗಲ್ಲ, ಅದಕ್ಕೆ ಯಾವಾಗಲೂ ನಾನು ಒಂಚೂರು ಎಣ್ಣೆ ಹಾಗೆ ಹೀಗೆ ಅಂತೀನಿ, ತುಂಬ ಸಾಫ್ಟಾಗಿ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸೊ ಇದಾದಮೇಲೆ ನಮ್ಮದು ಊಟ ಮುಗಿಸ್ಕೊಂಡು ಹೋಗಿ ಫಿಲಮ್ ನೋಡೋಣ ಅಂತ ಮೇಲ್ಗಡೆ ಪ್ರೊಜೆಕ್ಟರ್ ಹೋಮ್ ಪ್ರೊಜೆಕ್ಟರ್ಗೆ ಹೋದ್ವಿ. ಸೊ ನನಗೆ ಯಶ್ ಅವ್ರ ಅಭಿಮಾನಿ ತುಂಬ,
ಎಷ್ಟು ಯಶೋರ್ದು ಯಾವಾಗಲೂ ನಾನು ಮಿಸ್ಟರ್ ಆ್ಯಂಡ್ ಮಿಸ್ಟರ್ಸ್ ರಾಮಾಚಾರಿ ನೋಡ್ತಾನೆ ಇರ್ತೀನಿ. ವೀಕ್ಲಿ ಒನ್ಸ್ ಆದರೂ ನೋಡಿದ ಮಕ್ಕೆ ನೋಡ್ತಾನೆ ಇರ್ತೀನಿ. ಆ ಫಿಲಮ್ ನಂಗೆ ಸಖತ್ ಇಷ್ಟ ಆಗುತ್ತೆ. ಅವರು ಅಂದ್ರೂ ನನಗೆ ನಾನು ಅವ್ರಿಗೆ ದೊಡ್ಡ ಫ್ಯಾನ್. ಸೊ ಅವರು ಆ ಮೂವಿ ಅಂದರೆ ನನಗೆ ಸಖತ್ ಇಷ್ಟ. ಸೊ ಇದು ಇವತ್ತು ಕೂಡ ಅದನ್ನೇ ನೋಡ್ತಾ ಇದೆ. ಒಂದು ಚಿಕ್ಕ ಕ್ಲಿಪ್ಪಿಂಗ್ ನಿಮಗೋಸ್ಕರ ಹಾಕಿ ಈ ವ್ಲಾಗ್ನ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ಓಕೆನಾ? ಆ್ಯಂಡ್ ಇದು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ.